विधानसभा मतांतर मसूदे गद्दल मुंदुवरिता इदे 2016 मतांतर कायदे जारिगे मुंदागिद्रा सिद्धरामय्या सही हाकिद दाखले मुंदिट्टुकोंडु बीजेपि गद्दल एब्बिस्ता इदे आगिन कानूनु सचिव जयचंद्र गोत्तिद्दो गोत्तिल्लदेयो कायदेगे मुंदागिरबहुदु ईग नीवु अदन्नु ओप्पिकोळ्ळबेकु अंत सलहे कोट्टिद्दारे यडियूरप्पनवरु अदक्कोस्कर 10 निमिष कलाप मुंदूडिके कूड आगिदे ಸಿದ್ದರಾಮಯ್ಯ ಕಾನೂನು ಸಚಿವರು ಮತ್ತು ಸ್ಪೀಕರ್ ಅದನ್ನ ಆ ಫೈಲ್ ಅನ್ನು ಪರಿಶೀಲನೆ ಮಾಡುತ್ತಾರಂತೆ ಹಾಗಾಗಿ ಅದನ್ನ ಮುಂದೂಡಿದ್ದಾರೆ ಅಂತಕಂತ ಮಾಹಿತಿ ಸ್ವಲ್ಪ ಗದ್ದಲ ಕೂಡ ಜೋರಾಯಿತು ಜೋರಾಗಿದ್ದಕ್ಕೆ ಈಗ 10 ನಿಮಿಷ ಕಾಲ ಕಲಾಪವನ್ನ ಮುಂದೂಡಲಾಗಿದೆ ನಿಮ್ಮ ಕಾಲದಲ್ಲಿ ಏನಾಯಿತು ಅನ್ನುವಂತ ನೋಟ್ ಅನ್ನು ಜಯಚಂದ್ರ ಅವರು ಅಂತ ಲಾ ಮಿನಿಸ್ಟರ್ ಆಗಿ ಏನು ಮಾಡಿದ್ರು ಅನ್ನುವಂತದ್ದನ್ನ ಮತ್ತೆ ಅದಕ್ಕೆ ಅನುಮೋದನೆ ಕೊಟ್ಟಿದೆ ಅನ್ನುವಂತದ್ದು ತಾವು ಹೇಳಿರುವಂತದ್ದನ್ನ ಓದಿದ್ದಾರೆ ದಾಖ ಕೇಳಿ ಸರ್ ಒಂದು ನಿಮಿಷ ಸರ್ ನೀವೇ ಮಾಡಿದಂತ ದಾಖಲೆ ನಾನು ಒಪ್ಪಲ್ಲ ನಂಬಲ್ಲ ಅಂತ ಹೇಳಿದ್ರೆ ದೇವರೇ ಕಾಪಾಡಬೇಕು ಈ ರಾಜ್ಯವನ್ನ ಪ್ರಾಮಾಣಿಕವಾಗಿ ನಿಮ್ಮ ಆ ಕಾಲದಲ್ಲಿ ಅವತ್ತಿನ ಪರಿಸ್ಥಿತಿಯನ್ನ ಮಾಡಿದ್ದೆ ಈಗ ವಿರೋಧ ಮಾಡ್ತೀನಿ ಅಂತ ಹೇಳಿ ನಮ್ದು ಅಭ್ಯಂತರ ಇಲ್ಲ ಆದ್ರೆ ನಿಮ್ಮ ಕಾಲದಲ್ಲೇನೆ ಇದು ಅನುಮೋದನೆ ಆಗಿರುವಂತದ್ದನ್ನ ಇವತ್ತು ತಂದಿದ್ದಾರೆ ನಮ್ಮ ಲಾ ಮಿನಿಸ್ಟರ್ ಅವರು ಮತ್ತೆ ಈಗಾಗಲೇ ಅದು ಸ್ಪಷ್ಟವಾಗಿ ಗೃಹ ಸಚಿವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ದಯಮಾಡಿ ಇದನ್ನು ಬಹಳ ಚರ್ಚೆಗೆ ಹೋಗಿದ್ದೇನೆ ಇದು ಅಗತ್ಯ ಇರುವಂತಹದ್ದು ಯಾವುದೇ ಜನಾಂಗವನ್ನು ಬಲಾತ್ಕಾರ ಮಾಡಿ ಮತಾಂತರ ಮಾಡುವಂಥ ಉದ್ದೇಶ ಇದರಲ್ಲಿಲ್ಲ ಯಾರು ಸ್ವತಂತ್ರವಾಗಿ ಯಾವ ಸಮಾಜಕ್ಕೆ ಸಮುದಾಯಕ್ಕೆ ಬೇಕಾದ್ರೂ ಸೇರ್ಕೊಳ್ಳೋಕ್ಕೆ ಇದರಲ್ಲಿ ಅಡ್ಡಿ ಆತಂಕಗಳಿಲ್ಲ ಬಲಾತ್ಕಾರ ಮಾಡೋದು ಅಕ್ಷಮ್ಯ ಅಪರಾಧ ಅನ್ನೋ ಮಾತನ್ನು ಹೇಳಿದ್ದಾರೆ ದಯಮಾಡಿ ತಾವೇ ಮಾಡಿರುವಂಥದ್ದನ್ನು ತಾವು ದಾಖಲೆಗಳನ್ನು ತರಿಸಿ ನೋಡ್ಕೊಳ್ಳಿ ನೀವು ಮಾಡಿರೋದು ಅವಾಗ ಆ ಕಾಲದಲ್ಲಿ ಹೌದು ಅನ್ನೋದಾದರೆ ಈ ಸದನದಲ್ಲಿ ಅಪಹಾಸ್ಯಕ್ಕೆ ತಾವು ಈಡಾಗ್ತೀರಾ ಈಗ ಅಪಹಾಸ್ಯಾಗಿದ್ದೀರಾ ದಯಮಾಡಿ ಆ ರೀತಿ ತಾವು ಅಪಹಾಸ್ಯಕ್ಕೆ ಈಡಾಗದೇನೆ ದಾಖಲೆಯನ್ನು ತಾವು ನೋಡಿ ಆಗಿರೋದನ್ನು ಒಪ್ಪಿಕೊಂಡು ಇದನ್ನು ಸರ್ವಾನುಮತದಿಂದ ಈ ಮಸೂದೆಯನ್ನು ಪಾಸ್ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ವಿನಂತಿಯನ್ನು ಮಾಡ್ತೇನೆ ಬೇರೆ ನಿಮ್ಮ ಕಾಲದಲ್ಲಿ ಏನಾಯಿತು ಅನ್ನುವಂಥ ನೋಟನ್ನು ಜಯಚಂದ್ರ ಅವರು ಲಾ ಮಿನಿಸ್ಟರ್ ಆಗಿ ಏನು ಮಾಡಿದ್ರು ಅನ್ನುವಂಥದ್ದನ್ನು ಮತ್ತು ಅದಕ್ಕೆ ಅನುಮೋದನೆ ಕೊಟ್ಟಿದೆ ಅನ್ನುವಂಥದ್ದು ತಾವು ಹೇಳಿರುವಂಥದ್ದನ್ನು ಓದಿದ್ದಾರೆ ಅಲ್ಲಿ ಕೇಳಿ ಸರ್ ಒಂದು ನಿಮಿಷ ಸರ್ ನೀವು ಓಕೆ ಒಂದು 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 ರೀತಿಯಲ್ಲಿ ಲಾ ಕಮಿಷನ್ ಅವರಿಗೆ ಈ ಕರಡನ್ನು ಸಿದ್ಧಪಡಿಸಿ ಅದನ್ನು ಕ್ಯಾಬಿನೆಟ್ ಮುಂದೆ ತರಬೇಕು ಅಂತಕ್ಕಂಥದ್ದನ್ನು ಆದೇಶಿತನಾಗಿದ್ದೇನೆ ಮುಖ್ಯಮಂತ್ರಿಯಿಂದ ಅಂತ ಟಿ ಬಿ ಜಯಚಂದ್ರ ಆರಂಭದಲ್ಲಿ ಅಲ್ಲಿ ಉಲ್ಲೇಖ ಮಾಡ್ತಾರೆ ಕೊನೆಗೆ ಸಿದ್ದರಾಮಯ್ಯನವರು ಕೂಡ ಸಹಿ ಮಾಡಿರ್ತಾರೆ ಅಂದರೆ 2016 ಮತಾಂತರ ಕಾಯ್ದೆಯನ್ನು ಜಾರಿಗೆ ತರೋದಕ್ಕೆ ಸಿದ್ದರಾಮಯ್ಯನವರು ಉದ್ದೇಶಿಸಿದ್ರಾ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ನನ್ನ ಕೊಲೀಗ ರವೀಶ್ ಅವರಿಂದ ರವೀಶ್ ಸಿದ್ದರಾಮಯ್ಯನವರು 2016 ಈ ಉದ್ದೇಶವನ್ನು ಇಟ್ಕೊಂಡಿದ್ದರು ಅನ್ನೋದೇ ಆದರೆ ಈಗ ಬಿ ಜೆ ಪಿ ಗೌರ್ನಮೆಂಟ್ ಅದನ್ನು ತರೋಕ್ಕೆ ಹೊರಟಾಗ ಅಪೋಸ್ ಮಾಡ್ತಿರೋದು ಯಾಕೆ ಇದು ನಿಜಕ್ಕೂ ಕೂಡ ಕಾಂಗ್ರೆಸ್ನವರ ಡಬಲ್ ಸ್ಟ್ಯಾಂಡರ್ಡ್ ಅಂತ ಅನ್ಸಲ್ವಾ ಅರವಿಂದ್ ಪ್ರಮುಖವಾಗಿರ್ತಕ್ಕಂಥದ್ದು ಬಿಜೆಪಿ ಇವತ್ತು ಚೆನ್ನಾಗಿ ತಯಾರಾಗಿ ಬಂದಿತ್ತು ಅನಿಸುತ್ತೆ ಯಾಕೆಂದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ 2016 ಈ ಒಂದು ಸಹಿ ಅಸ್ತ್ರವನ್ನು ಪ್ರಯೋಗ ಮಾಡೋದ್ರ ಮೂಲಕ ಆರಂಭದಲ್ಲೇ ಎಲ್ಲೋ ಒಂದು ಕಡೆ ಕಟ್ಟಿ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಯಾಕೆಂದರೆ ಮೊದಮೊದಲು ಇಲ್ಲ ದಾಖಲೆ ತೋರಿಸಿ ಸಹಿ ಆಗಿಲ್ಲ ಅಂತ ಸಿದ್ದರಾಮಯ್ಯನವರು ವಾದ ಮಾಡ್ತಾ ಬಂದರು ಕಡೆಗೆ ಆ ಒಂದು ದಾಖಲೆಯನ್ನು ಸ್ಪೀಕರ್ ಅವರಿಗೆ ಮಾಧುಸ್ವಾಮಿ ಅವರು ಸಬ್ಮಿಟ್ ಮಾಡಿದ್ರು ಅಂದರೆ ಕಾನೂನು ಆಯೋಗದಿಂದ ಬಂದಿರತಕ್ಕಂಥ ಡ್ರಾಫ್ಟ್ ಏನಿತ್ತು ಅದನ್ನು ಸಚಿವ ಸಂಪುಟದಲ್ಲಿ ಮಂಡಿಸುವಂಥ ಪ್ರಕ್ರಿಯೆಗಳು ಏನೆಲ್ಲ ಇತ್ತು ಆ ಬಗ್ಗೆ ದಾಖಲೆಗಳನ್ನು ಕೂಡ ಒದಗಿಸಿದ್ರು ಜೊತೆಗೆ ಸಿದ್ದರಾಮಯ್ಯನವರು ಸಹಿಯನ್ನು ಕೂಡ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಉಲ್ಲೇಖ ಮಾಡಿದಾಗ ಅದನ್ನು ತದಾನಂತರ ಅದನ್ನು ಒಪ್ಪಿಕೊಂಡ್ರು ಸಿದ್ದರಾಮಯ್ಯನವರು ಆದರೆ ಎಲ್ಲೋ ಒಂದು ಕಡೆ ಈಗ ಮತಾಂತರ ನಿಷೇಧ ಕಾಯ್ದೆಯನ್ನು ವಿರೋಧ ಮಾಡ್ತಾ ಇರತಕ್ಕಂಥ ಕಾಂಗ್ರೆಸ್ ಆಗ ಯಾವ ರೀತಿಯ ಕಾನೂನನ್ನು ತರೋದಕ್ಕೆ ಹೊರಟಿತ್ತು ಅನ್ನೋ ಈಗ ಬಹುದೊಡ್ಡ ಪ್ರಶ್ನೆ ಯಾಕೆಂದರೆ ಸಿದ್ದರಾಮಯ್ಯನವರು ಮಾತನ್ನ ಹೇಳ್ತಾರೆ 5 ವರ್ಷ ಆಗ್ಬಿಟ್ಟಿದೆ ಜಯಚಂದ್ರ ಅವರು ಕೂಡ ಮರ್ತೋಗಿರ್ಬೋದು ನಮಗೂ ಕೂಡ ಆ ಕಾಯ್ದೆಯಲ್ಲಿ ಏನಿದೆ ಅನ್ನೋದಕ್ಕೂ ಕೂಡ ಮರ್ತೋಗಿರ್ಬೋದು ಅನ್ನೋ ಮಾತುಗಳನ್ನು ಹೇಳ್ತಾರೆ ಯಾಕೆಂದರೆ ಆ ಕಾಲದಲ್ಲಿ ಜವಾಬ್ದಾರಿಯುತವಾಗಿ ಸರ್ಕಾರ ನಡೆಸುವಂಥವ್ರು ಕೂಡ ಸ್ಪಷ್ಟವಾದ ಈ ಒಂದು ಕಾಯ್ದೆಗಳ ಬಗ್ಗೆ ಒಂದು ರೀತಿಯಲ್ಲಿ ಅರಿವಿರುತ್ತೆ ಹಾಗಾಗಿ ಆ ಕಾಯ್ದೆಯಲ್ಲಿ ಏನಿತ್ತು ಅನ್ನೋದೀಗ ಬಹುದೊಡ್ಡ ಪ್ರಶ್ನೆಯಾಗಿರ್ತಕ್ಕಂಥದ್ದು ಆ ಕರಡನ್ನೇನಾದರೂ ಮುಂದಿನ ಅವಧಿಯಲ್ಲಿ ಏನಾದರೂ ಬಿಜೆಪಿ ಅದನ್ನು ಓಪನ್ ಅಪ್ ಮಾಡ್ತಾರೋ ಏನು ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ ಯಾಕೆಂದರೆ ಇನ್ನೂ ಕೂಡ ಅದು ಕ್ಯಾಬಿನೆಟ್ನಲ್ಲಿ ಆ ಕಾಲದಲ್ಲಿ ಅಪ್ರೂವಲ್ ಆಗಿರಲಿಲ್ಲ ಇದೇ ಮಾತನ್ನು ಸಾಲಿ ಸಾರಿ ಮಾಧುಸ್ವಾಮಿ ಅವರು ಕೂಡ ಪ್ರಸ್ತಾಪ ಮಾಡ್ತಾರೆ ಹಾಗಾಗಿ ಅವತ್ತಿನ ಒಂದು ಮತಾಂತರ ನಿಷೇಧ ಕಾಯ್ದೆಯನ್ನು ತರೋದಕ್ಕೆ ಹೊರಟಿರ್ತಕ್ಕಂಥದ್ದು ಯಾವ ಆಧಾರದ ಮೇಲೆ ಯಾಕೆಂದರೆ ಅವತ್ತು ಕೂಡ
ಧಾರ್ಮಿಕ ಸಂರಕ್ಷಣಾ ಹಕ್ಕು ವಿಧೇಯಕ ಏನಿತ್ತು ಅಂದ್ರೆ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣಾ ವಿಧೇಯಕ ಅವತ್ತು ಯಾವೆಲ್ಲ ಅಂಶಗಳು ಅಡಕ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಯಾರಿಗೂ ಕೂಡ ಸ್ಪಷ್ಟವಾದ ಮಾಹಿತಿ ಇಲ್ಲ. ಬಿಜೆಪಿ ಸರ್ಕಾರ ಅದನ್ನು ಕೂಡ ಒಪ್ಕೊಳ್ತಾ ಇದೆ. ಅಂದ್ರೆ ಮೂರು ವಿಚಾರಗಳನ್ನು ಬದಲಾವಣೆ ಮಾಡಿ ತಂದಿದ್ದೇವೆ, ಅದೇ ಬಿಲ್ ಅಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಅವತ್ತು ತಂದು ಇವತ್ತು ವಿರೋಧ ಮಾಡ್ತಾ ಇರೋದಕ್ಕೆ ಏಕೆ, ಡಬಲ್ ಸ್ಟ್ಯಾಂಡರ್ಡ್ ಏಕೆ? ಈ ರೀತಿಯ ವಿಚಾರವನ್ನ ವಿಧಾನಸಭೆಯಲ್ಲಿ ಬಿಜೆಪಿಯ ಶಾಸಕರುಗಳು ಕೂಡ ಮುಳುಗಿಸಿದ್ದಾರೆ. ಜೊತೆಗೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ರೆಡ್ ಹ್ಯಾಂಡ್ ಆಗಿ ಸಿಕ್ ಬಿದ್ದಿದೆ, ಹಿಟ್ ವಿಕೆಟ್ ಆಗಿದೆ ಅಂತ ಕೂಡ ಛೇಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಅದನ್ನ ಪರಿಶೀಲನೆ ಮಾಡಬೇಕು, ಅದನ್ನ ಮಾಡ್ಲಿ, ನಾನು ಮತ್ತು ಕಾನೂನು ಸಂಸದೀಯ ವ್ಯವಹಾರಗಳ ಸಚಿವರು ಮತ್ತು ನೀವು ಕೂರೋಣ ಅಂತ ಸ್ಪೀಕರ್ ಅವರು ಈಗ 10 ನಿಮಿಷ ಕಲಾಪವನ್ನು ಮುಂದೂಡಿದ್ದಾರೆ. ಇದಾದ ನಂತರ ಅದನ್ನ ಪರಿಶೀಲನೆ ಮಾಡಿದ ಬಳಿಕ ಸಿದ್ದರಾಮಯ್ಯನವರು ಮತ್ತಿನ್ಯಾವ ಸಮರ್ಥನೆಯನ್ನು ಕೊಡ್ತಾರೆ ಅನ್ನೋ ಕೂಡ ಕಾದ್ ನೋಡ್ಬೇಕಾಗಿದೆ. ಪದೇ ಪದೇ ಆಡಳಿತ ಪಕ್ಷ ಬಹಳ ಪ್ಲಾನ್ ಮಾಡಿಕೊಂಡು ಒಂದ್ ರೀತಿಯಲ್ಲಿ ವಿರೋಧ ಪಕ್ಷದ ಅಸ್ತ್ರಕ್ಕೆ ಪ್ರತಿಯಾಗಿ ಅಸ್ತ್ರವನ್ನು ಪ್ರಯೋಗ ಮಾಡಿದ್ರು. ಸ್ವತಃ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರು ಕೂಡ ಜೊತೆ ಸೇರಿಕೊಂಡು ವಿರೋಧ ಪಕ್ಷವನ್ನ ಎದುರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಮುಂದಿನ ಅವಧಿಯಲ್ಲಿ ಮತ್ತಷ್ಟು ರೋಚಕವಾಗಿರುತ್ತೆ ಈ ಚರ್ಚೆ ಅಂತಲೇ ಹೇಳ್ಬೋದು ಅರವಿಂದ್. ಓಕೆ ರವೀಶ್, ಥ್ಯಾಂಕ್ ಯು. ತಮ್ಮ ಎಲ್ಲಾ ಮಾಹಿತಿಗಾಗಿ ಧನ್ಯವಾದ.